हलो फ्रेंड्स नमस्ते नम अडुगे निम्म रुचिगे स्वागत इवत्तु नानु निमगे अक्की हिट्टु तेंगिनकायी स्वल्प अन्नवन्नु बळसिकोंडु रुचियाद दिडीरागि माडुवंतह ईरुळ्ळि पड्डु याव रीति माडोदु अन्नोदन्न तोरिस्ता इदीनि अदर जोतेगे नेंचिकोळ्ळोदक्के ओंदु रुचियाद चट्नि कूड ಇದಕ್ಕೆ ಸೋಡಾ ಏನೋ ಯಾವುದು ಕೂಡ ಹಾಕೋದ್ ಬೇಡ ಸ್ವಲ್ಪ ಗರಿಗರಿಯಾಗಿ ಸ್ವಲ್ಪ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೀವಿನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಅದರಲ್ಲಿ 1 ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಬಿಸಿ ಆದಾಗ 1/2 ಟೀ ಸ್ಪೂನ್ ಸಾಸಿವೆ ಸೇರಿಸ್ತಾ ಇದೀನಿ ಸಾಸಿವೆ ಚಟಪಟ ಅಂತ ಅನ್ಬೇಕು ಆಗ 1/2 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ अर्ध टी स्पून उद्दीन बेळेयन्न सेरिसिकोळ्ळि चेन्नागि फ्राई माड्कोळ्ळि नंतर ओंदु सण्णगे हेच्चिद ईरुळ्ळियन्नु हाकि बाडिसिकोळ्ळि ईरुळ्ळिय हसि स्मेल् होगुवष्टु सुमारु 1 निमिषगळ काल इदन्न हुरियबेकु ईग ईरुळ्ळि फ्राई आगिदे इष्टाद्रे साकु नंतर इदरल्लि 1 कप् नष्टु अन्न इदे 1/4 कप् नष्टु तेंगिन तुरि इदरल्लि इदे ಈಗ ಒಂದು ಮಿಕ್ಸಿ ಜಾರಿಗೆ ಈ ಅನ್ನವನ್ನು ಹಾಕ್ತಾ ಇದೀನಿ ಅನ್ನವನ್ನ ಒಂದು ಸ್ವಲ್ಪ ನೀರು ಹಾಕಿ ನಾವು ರುಬ್ಬಿಕೊಳ್ಳೋಣ ಫಸ್ಟ್ ಈಗ ಅನ್ನ ರುಬ್ಬಿ ಆದಮೇಲೆ ಇದಕ್ಕೆ ತೆಂಗಿನಕಾಯಿಯನ್ನು ಸೇರಿಸ್ತಾ ಇದೀನಿ ಆಮೇಲೆ ಇದರಲ್ಲಿ 2 ಸ್ಪೂನ್ ಅಷ್ಟು ಬೆಲ್ಲ ಹಾಕೊಳ್ತಾ ಇದೀನಿ ಈ ಬೆಲ್ಲ ಆಪ್ಷನಲ್ ಆದ್ರೆ ಹಾಕಿದ್ರೆ ಒಂದು ರೀತಿ ತುಂಬಾ ರುಚಿಯಾಗಿ ಇರುತ್ತೆ ಇದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ರುಬ್ಬಿದ ಪೇಸ್ಟ್ ಅನ್ನು ಒಂದು ಬೌಲಿಗೆ ಹಾಕೊಂಡಿದೀನಿ ಇದರ ಜೊತೆಗೆ 1 ಕಪ್ ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದೀನಿ ನಂತರ ಈ ಬಾಡಿಸಿಟ್ಟಿರುವಂತ ಈರುಳ್ಳಿಯನ್ನು ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಇಡ್ಲಿ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಳಿ ಚೆನ್ನಾಗಿ ಇದನ್ನು ಇದರಲ್ಲಿ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಆಮೇಲೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹದ ಮಾಡ್ಕೊಳ್ಳಬೇಕು ತುಂಬಾ ನೀರಾಗಿ ಮಾಡ್ಕೊಳ್ಳಬೇಡಿ ಇಡ್ಲಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಆಮೇಲೆ ಪಡ್ಡು ಮಾಡ್ತಾ ಇರುವಾಗ ನಿಮಗೆ ಏನಾದರೂ ನೀರು ಹಾಕಬೇಕು ಅಂತ ಅನಿಸಿದ್ರೆ ಆವಾಗ ಸ್ವಲ್ಪ ನೀರು ಸೇರಿಸಿಕೊಂಡು ಮಿಕ್ಸ್ ಮಾಡ್ಕೊಳ್ಳಬಹುದು ಈಗ ಚೆನ್ನಾಗಿ ಇದು ಮಿಕ್ಸ್ ಆಗಿದೆ ಬನ್ನಿ ಪಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಒಲೆ ಮೇಲೆ ಪಡ್ಡು ಕಾವಲಿ ಇಟ್ಟಿದ್ದೀನಿ ಈಗ ಇದಕ್ಕೆ ಸುಮಾರು 1/4 ಸ್ಪೂನ್ ನಷ್ಟು ತುಪ್ಪ ಹಾಕೊಳ್ತಾ ಇದೀನಿ ತುಪ್ಪ ಅಥವಾ ಎಣ್ಣೆ ಹಾಕೊಳ್ಳಬಹುದು ಆಮೇಲೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಈ ರೀತಿ ಹಾಕೊಳ್ಳಿ ನಂತರ ಮಾಮೂಲಿ ತರ ಮುಚ್ಚಳ ಇಟ್ಟು ಇದನ್ನ ಬೇಯಿಸ್ಕೊಳ್ಳಿ ಮೀಡಿಯಂ ಉರಿನಲ್ಲಿ ಬೇಯಿಸ್ಕೊಳ್ಳಿ ಈಗ ಮುಚ್ಚಳ ತೆಗಿತಾ ಇದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಮಗುಚಿ ಹಾಕೋಬೇಕು ಮಗುಚಿ ಹಾಕುವಾಗ ಬೇಕಾದ್ರೆ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೊಳ್ಳಬಹುದು ಈಗ ಎರಡು ಕಡೆ ಬೇಯಿಸಿ ಆಗಿದೆ ವಾವ್ ಸೂಪರ್ ಆಗಿ ಬೆಂದಿದೆ ನೋಡಿ ಮೇಲ್ಗಡೆ ಈ ರೀತಿ ಗರಿಗರಿ ಆಗಿದೆ ತುಂಬಾ ಚೆನ್ನಾಗಿ ಬೆಂದಿದೆ ನಿಮಗೆ ತಿಂಡಿ ಏನು ಮಾಡೋದು ಅಂತ ಯೋಚನೆ ಇದ್ದಾಗ ಅಥವಾ ಏನು ಕೂಡ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ಇದ್ದಾಗ ಇದನ್ನ ತುಂಬಾ ದಿಢೀರಾಗಿ ನೀವು ಬೇಗನೆ ಮಾಡ್ಕೊಳ್ಳಬಹುದು ನಾನು ಇದನ್ನ ಒಂದು 15 ನಿಮಿಷದ ಒಳಗಡೆ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ಸರ್ತಿ ನಿಮಗೆ ಮಾಡಿ ತೋರಿಸ್ತಾ ಇದೀನಿ ನೋಡಿ ಈಗ ನಾನು ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನ ಹಾಕ್ತಾ ಇದೀನಿ ಹಾಗೇನೇ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ತಾ ಇದೀನಿ ಎರಡು ಕಡೆ ಬೇಯಿಸ್ಕೊಂಡ್ರೆ ತುಂಬಾನೇ ರುಚಿಯಾದ ಪಡ್ಡು ದಿಢೀರಾಗಿ ರೆಡಿ ಆಗುತ್ತೆ ರಾತ್ರಿ ಉಳಿದ ಅನ್ನವನ್ನ ಬೆಳಗಿನ ತಿಂಡಿಗೆ ಮಾಡ್ಕೊಳ್ಳಬಹುದು ಈ ಹಿಟ್ಟನ್ನ ನೀವು ಮಾಡಿಟ್ಟು ಯಾವುದೇ ಕಾರಣಕ್ಕೂ ಉಳಿಸಬಾರದು ಯಾಕೆಂದ್ರೆ ಅನ್ನ ಅದರಲ್ಲಿ ಇರುವಂತದ್ದು ಆಮೇಲೆ ಅದು ಹಾಳಾಗ್ತಾ ಹೋಗ್ತದೆ ಒಂದು ಟೈಮಿಗೆ ನೀವು ಉಪಯೋಗಿಸಿಕೊಳ್ಳಬಹುದು ರಾತ್ರಿ ಉಳಿದಿರುವಂತ ಅನ್ನವನ್ನ ಬೆಳಗ್ಗೆ ತಿಂಡಿಗೆ ನೀವು ಖಂಡಿತ ಉಪಯೋಗಿಸಿಕೊಳ್ಳಬಹುದು ಈಗ ಚಟ್ನಿ ರೆಸಿಪಿಯನ್ನ ತೋರಿಸ್ತಾ ಇದೀನಿ ಇದಕ್ಕೆ 2 ಒಣಮೆಣಸಿನಕಾಯಿ 4 ಕೆಸಳು ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ 1 ಟೇಬಲ್ ಸ್ಪೂನ್ ಅಷ್ಟು ಹುರಿಗಡಲೆ ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಬೆಳ್ಳುಳ್ಳಿ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಬಹುದು ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ನೀವು ಸ್ವಲ್ಪ ಕಮ್ಮಿ ಹಾಕೋಬಹುದು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳೋಣ ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ ಕರಿಬೇವು ಹಾಕಿ ಒಂದು ಒಗ್ಗರಣೆ ಮಾಡಿ ಇದಕ್ಕೆ ಹಾಕ್ತಾ ಇದೀನಿ ಈ ಚಟ್ನಿ ಮತ್ತೆ ದಿಢೀರಾಗಿ ಮಾಡುವಂತ ಈರುಳ್ಳಿ ಪಡ್ಡು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ತುಂಬಾನೇ ರುಚಿಯಾಗಿರುತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಕೂಡ ಇದು
ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.